ಓಂಕಾರ್ ಮೋಟಾರ್ಸ್ ಟ್ರ್ಯಾಕ್ಟರ್ ಶೋರೂಮ್ ಇಂದ ದಾವಣಗೆರೆಯಿಂದ. ಈ ಗಾಡಿ ನಮ್ದು 4215 ಗಾಡಿ ಬಂದ್ಬಿಟ್ಟು ನಿಮಗೆ 4215 ಗಾಡಿ ಬಂದ್ಬಿಟ್ಟು ನಿಮಗೆ 43 HP ಸೆಗ್ಮೆಂಟ್ ಸಿಗುತ್ತೆ, ಆರ್ಸ್ ಪವರ್ ಸಿಗುತ್ತೆ. ಈ ಗಾಡಿ ನಮ್ದು ಬಂದ್ಬಿಟ್ಟು LED ಲೈಟ್ ಸಿಸ್ಟಮ್ ಇದೆ ನಿಮಗೆ, LED ಲೈಟ್ ಸಿಸ್ಟಮ್, ನೈಟ್ ವ್ಯೂ ಎಲ್ಲ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಡ್ರೈವರ್ ಎಲ್ಲ ಕಂಫರ್ಟಬಲ್ ಇರ್ತಾರೆ. ಇದು ನಮ್ದು ಬಾನೆಟ್ ಲಾಕ್ ಸಿಸ್ಟಮ್ ಇದೆ, ಕೂಲಿಂಗ್ ಸಿಸ್ಟಮ್ ಇದೆ ನಮ್ಮ ಗಾಡಿ. ಓಕೆ, ಬ್ಯಾಟ್ರಿ ಗೀಟ್ರಿ ನಿಮಗೆ ರೇಡಿಯೇಟರ್ ಎಲ್ಲ ಈಸಿ ಕ್ಲೀನಿಂಗ್ ಮಾಡ್ಕೋಬಹುದು. ನಮ್ಮ ಗಾಡಿ ಬಂದ್ಬಿಟ್ಟು 3 ಸಿಲಿಂಡರ್ ಇಂಜಿನ್ ಆಗುತ್ತೆ. ಇಂಜಿನ್ ಹೀಟ್ ಗೀಟ್ ಏನ ಆದ್ರೆ ಎಲ್ಲ ಟೆಂಪರೇಚರ್ ಎಲ್ಲ ಡಿಸ್ಪ್ಲೇ ತೋರಿಸುತ್ತೆ. ಸರ್, ಇದು 43 ಅಂದ್ರೆ 43 HP ಆರ್ಸ್ ಪವರ್ ಗಾಡಿ? 43 HP ನಿಮ್ಗೆ ಆರ್ಸ್ ಪವರ್ ಸಿಗುತ್ತೆ. ಮತ್ತೆ ಪವರ್ ಸ್ಟೇರಿಂಗ್ ಟ್ಯಾಂಕ್ ಇದೆ, ಪವರ್ ಸ್ಟೇರಿಂಗ್ ಟ್ಯಾಂಕ್ 1.5 ಲೀಟರ್ ಸಿಗುತ್ತೆ ನಿಮ್ಗೆ. ಆಯಿಲ್ ಸಪರೇಟ್ ಇರ್ತದ್ರೆ ಪವರ್ ಸ್ಟೇರಿಂಗ್? ಆಯಿಲ್ ಸಪರೇಟ್ ಇರ್ತದೆ, ಆಯಿಲ್ ಸಪರೇಟ್. ಮತ್ತೆ ಡೀಸೆಲ್ 1.5 ಲೀಟರ್ ಇರ್ತದ್ರೆ 1.5 ಲೀಟರ್ 1.5 ಲೀಟರ್ ಇರ್ತದೆ. ಇದು ಡೀಸೆಲ್ ಫಿಲ್ಟರ್ ಬಂದ್ಬಿಟ್ಟು ನಿಮ್ಗೆ ಬೇರೆ ಗಾಡಿಯಲ್ಲ ಡಬಲ್ ಡೀಸೆಲ್ ಫಿಲ್ಟರ್ ಇರುತ್ತೆ, ಇದು ಸಿಂಗಲ್ ಡೀಸೆಲ್ ಫಿಲ್ಟರ್. ವಾಟರ್ ಡೀಸೆಲ್ ಫಿಲ್ಟರ್ ಎಷ್ಟು ಅವರ್ಸ್ಗೆ ಚೇಂಜ್ ಮಾಡ್ಕೋಬಹುದು? 500 ಅವರ್ಸ್ ರೀ. ಇಂಜಿನ್ ಆಯಿಲ್ ಸಮೇತ ಚೇಂಜ್ ಮಾಡ್ಕಿದ್ರೆ ಸರಿ ಆಗುತ್ತೆ. ಡ್ರೈಯಲ್ ಫಿಲ್ಟರ್ ಇದು ಡ್ರೈ ಬಾತ್ ಅಂದ್ರೆ ನಾವು ಡೈಲಿ ಸರ್ವಿಸ್ ಮಾಡ್ಕೊಂಡ್ರೆ ಪಾಡ್ರಿ ಮನೆಗೆ ಯೂಸ್ ಮಾಡ್ಕೊಂಡ್ರೆ ಯೂಸ್ ಮಾಡ್ಕಂತ ಇದೆ. ಡಿಪೆಂಡ್ ಅಪಾನ್ ಕಸ್ಟಮರ್, ಒಬ್ಬೊಬ್ರು ಕಸ್ಟಮರ್ ಓಡಿಸ್ತಿರ್ತಾರೆ, ಅವ್ರು ಓಡಿಸಲ್ಲ, ವರ್ಕ್ ಮಾಡ್ತಾ ಇರ್ತಾರೆ. ಅವ್ರು ರೋಟರಿ ಗೀಟರ್ ಎಲ್ಲ ಯೂಸ್ ಮಾಡ್ರೆ ಡೈಲಿ ಕ್ಲೀನ್ ಮಾಡ್ತಾರೆ. ಲಾಕ್ ಸಿಸ್ಟಮ್ ರೀ? ಹೌದು, ಬಾನೆಟ್ ಲಾಕ್ ಸಿಸ್ಟಮ್. ಲಾಕ್ ಸಿಸ್ಟಮ್ ಅದೇ, ಈ ಕಾರ್ ಒಂದು ಸ್ಮೂತ್ ಕಾರ್, ಸ್ಮೂತ್ ಸಿಸ್ಟಮ್, ಸ್ಮೂತ್ ಯೂಸ್ ಇದೆ. ಗೇರ್ಸ್ ನಮಗೆ ಇದಕ್ಕೆ ಹೆಂಗ್ರೆ 4215 ಟೂಲ್ ಬಾಕ್ಸ್ ಒಂದು ಬರುತ್ತೆ ನಿಮ್ಗೆ ಇಲ್ಲಿ. ಟೂಲ್ ಬಾಕ್ಸ್ ಇದೆ, ಟೂಲ್ ಬಾಕ್ಸ್ ಈಗ ಸ್ಪಾನರ್ಸ್ ಅವು ಹಾಕ್ಯಾನ ಅಂತ ಅವಸ್ಕತಿ ಇರ್ತದ್ರಿ. ನಮ್ಮ ಗಾಡಿ ಡ್ರೈವರ್ ಕಂಫರ್ಟಬಲ್ ಚೆನ್ನಾಗಿದೆ. ಡೀಸೆಲ್ ಕೆಪಾಸಿಟಿ ಬಂದ್ಬಿಟ್ಟು 55 ಲೀಟರ್ಸ್ ಬರುತ್ತೆ. ಎಸ್ಎಲ್ ಸ್ವಿಚ್ ಅಂತ ಇದೆ, ಪಾರ್ಕಿಂಗ್ ಸ್ವಿಚ್. ಎಲ್ಲರೂ ಗಾಡಿ ನಿಲ್ಸಿದ್ರೆ ನೈಟ್ ವ್ಯೂ ಅಲ್ಲೆಲ್ಲ ಕಸ್ಟಮರ್ ಚೆನ್ನಾಗಿ ಕಾಣಬೇಕು ಅಂತ. ನೆಕ್ಸ್ಟ್ ಇಂಡಿಕೇಟರ್ ನಿಮ್ಗೆ ಸ್ಮೂತ್ ಯೂಸ್ ಇದೆ, ಎಲ್ಲ ಕಾರ್ ಸಿಸ್ಟಮ್ ಇದೆ. ಇಂಡಿಕೇಟರ್ ಕಲರ್ಸ್ ಇದೊಂದೇ ಬೇರೆ, ನಮ್ಮಲ್ಲಿ ಸೋಲಿಸ್ ಅಲ್ಲಿ ಬರೋದು ರೆಡ್ ಒಂದೇ ಕಲರ್, ರೆಡ್ ಒಂದೇ. ಇಂಡಿಕೇಟರ್ ಎಲ್ಲ ಸ್ಮೂತ್ ಇದೆ, ಕಾರ್ ಸಿಸ್ಟಮ್, ಡಿಮ್ಯಾಂಡ್ ಡಿಪ್ ಅಷ್ಟೇ. ಕಾರ್ ಸಿಸ್ಟಮ್, ಕಾರಲ್ಲಿ ಹಿಂಗೆ ನಾವು ಡಿಮ್ಯಾಂಡ್ ಡಿಪ್ ಮಾಡ್ತೀವಿ ಆ ಸಿಸ್ಟಮ್ ಇದೆ. RN ಆಲ್ಸೋ ಲೈಟ್ ಸಿಸ್ಟಮ್ ಆಲ್ಸೋ ಕಾರ್ದೇ ಇದೆ ನಮಗೆ. ಹ್ಯಾಂಡ್ ಆಕ್ಸಿಲೇಟರ್ ಇದೆ, ಸ್ಮೂತ್ ಯೂಸ್ ಇದೆ. ಕ್ಲಚ್ ನಿಮ್ಗೆ ಸ್ಮೂತ್ ಯೂಸ್ ಇರುತ್ತೆ, ಹಾರ್ಡ್ ಇರಲ್ಲ ಬೇರೆ ಗಾಡಿಗಿಂತ. ಇದು ಡಬಲ್ ಕ್ಲಚ್ ಗಾಡಿ ಬರುತ್ತೆ, ಇದರಲ್ಲಿ ನಿಮಗೆ ಸಿಂಗಲ್ ಕ್ಲಚ್ ಸಿಗುತ್ತೆ, ಡಬಲ್ ಕ್ಲಚ್ ಸಿಗುತ್ತೆ. ಫೋರ್ ವೀಲ್ ಡ್ರೈವ್ ಕೂಡ ಸಿಗುತ್ತೆ. ಫೋರ್ ವೀಲ್ ಡ್ರೈವ್ ಬಂದ್ಬಿಟ್ಟು ಇದೆ, 4515 ಗಾಡಿ, ಇದು ಫೋರ್ ವೀಲ್ ಡ್ರೈವ್ ಇದೆ ನಿಮಗೆ. ಇದು ಗೇರ್ ಬಂದ್ಬಿಟ್ಟು ಹೈ, ಸೇಮ್ ಗೇರ್ ಸಿಸ್ಟಮ್ ಇದೆ, ಲೋಡ್ ಗೇರ್, ರಿವರ್ಸ್ ಗೇರ್ ಸಿಸ್ಟಮ್. ಇದು ಫೈವ್ ಗೇರ್ ಸಿಸ್ಟಮ್, ಫೈವ್ ಗೇರ್ ಸಿಸ್ಟಮ್ ಗಾಡಿ. ರಿವರ್ಸಬಲ್ ಫೈವ್ ಗೇರ್ ಹೋಗುತ್ತೆ ನಿಮ್ಗೆ. ಬೇರೆ ಗಾಡಿಗಿಂತ ಡ್ರೈವರ್ ಕಂಫರ್ಟಬಲ್ ಕಂಫರ್ಟ್ ಇದೆ. ಮತ್ತೆ ಡ್ರೈವರ್ ಗೆ ಬಹಳ ಹೆವಿ ಬ್ಯಾಕ್ ಸೈಡ್ ನೋಡ್ಕೊಂಡ್ರೆ ಸರ್, ಇದು ಟೈರ್ ಸಿಸ್ಟಮ್ 13 ಸೈಜ್ ರೀ, 12 ಸೈಜ್ ರೀ. ಇದು 4515 ಬಂದ್ಬಿಟ್ಟು, 4215 ಬಂದ್ಬಿಟ್ಟು 13 ಸೈಜ್ ಟೈರ್ ಬರುತ್ತೆ. 4215 ಬಂದ್ಬಿಟ್ಟು ಪೊಲೀಸ್ ಮೆಟಲ್ ಸೀಟ್ ಎಲ್ಲ ಚೆನ್ನಾಗಿದೆ, ಡ್ರೈವರ್ ಗೆ ಹೀಟ್ ಆಗೋದಿಲ್ಲ. ಡ್ರೈವರ್ ಸೀಟ್ ಮೇಲ್ಕೊಂತಾಗ ಬಾನಟ್, ಹೌದು, ಮೆಟಲ್ ಎಲ್ಲ, ಮೆಟಲ್ ಸಿಸ್ಟಮ್ ಎಲ್ಲ ಹಾರ್ಡ್ ಇದೆ. ನಾವು ಡೀಸೆಲ್ ಎಷ್ಟು ಇರುತ್ತೆ? ಇದು ಡೀಸೆಲ್ 55 ಲೀಟರ್ಸ್ ಬರುತ್ತೆ, 55 ಲೀಟರ್. ಮತ್ತೆ ಮೇನ್ ಪಾಯಿಂಟ್ ಬಂದ್ಬಿಟ್ಟು ನಮ್ ಗಾಡಿ 5 ವರ್ಷ ವಾರಂಟಿ ಇರುತ್ತೆ, ಇಂಜಿನ್, ಗೇರ್ ಬಾಕ್ಸ್, ಹೈಡ್ರಾಲಿಕ್. ಸೋಲಿಸ್ ಹನ್ಮಾರ್ ಜಪಾನ್ ನಲ್ಲಿ ನಮ್ಗೆ ಈಗ ಪ್ರತಿ ಒಂದು ಮಿನಿ ಟ್ರ್ಯಾಕ್ಟರ್ ಆದ್ರೂ ಕೂಡ, ಹೌದು, ಎಷ್ಟು ಇಯರ್ಸ್ ರೀ? 5 ಇಯರ್ಸ್ ವಾರಂಟಿ. ಐದು ಇಯರ್ ಇಂಜಿನ್, ಗೇರ್ ಬಾಕ್ಸ್, ಹೈಡ್ರಾಲಿಕ್. ಇಂಜಿನ್, ಗೇರ್ ಬಾಕ್ಸ್, ಹೈಡ್ರಾಲಿಕ್ ಗೆ ವಾರಂಟಿ ಇರುತ್ತೆ. ಮೇನ್ ಹೈಲೈಟ್, ವಾರಂಟಿ ಮಾತ್ರ 5 ವರ್ಷ ಇರ್ತದೆ. 5 ವರ್ಷ ವಾರಂಟಿ ಇರುತ್ತೆ ಫಿಕ್ಸ್ಡ್, ಗೇರ್ ಬಾಕ್ಸ್ ಆಗಲಿ, ಇಂಜಿನ್ ಆಗಲಿ, ಇಂಜಿನ್ ಆಗಲಿ. ಮತ್ತೆ ಇನ್ನೊಂದು ಏನು ಹೇಳಿದ್ರು? ಹೈಡ್ರಾಲಿಕ್. ಹೈಡ್ರಾಲಿಕ್ ನಮಗೆ ಹೈಡ್ರಾಲಿಕ್ ಬಂದ್ಬಿಟ್ಟು ನಾವು ಕಲ್ಟಿವೇಟರ್ ಅದು ಹೊಡ್ಕೊಳಕರ ಲಿವರ್ಸ್ ಇಲ್ಲೇ ಕೊಟ್ಟಿದ್ದಾರೆ. ಹೌದು, ಮತ್ತೆ ಇದು ಏನು ಎಕ್ಸ್ಟ್ರಾ ಇದೆ? ಅಡ್ಜಸ್ಟೇಬಲ್ ಇದೆ. ಅಡ್ಜಸ್ಟೇಬಲ್ ಇದು ಟ್ರಾಲಿ ಯೂಸ್ ಗೆ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು, ಇಲ್ಲಿ ಯೂಸ್ ಮಾಡ್ಕೋಬಹುದು. ಡಬಲ್ ಸಿಸ್ಟಮ್, ಮಲ್ಟಿ ಫ್ಲೋ, ಇದಕ್ಕೆ ಟ್ರಾಲಿ ಯೂಸ್ ಗೆ ಇಲ್ಲಿ ಹಾಕೋಬಹುದು. ಇದು ಸೆನ್ಸಿಬಲ್ ಇದೆ, ನೀವು ನಿಮಗೆ ಒಳ್ಳೆ ಉಳ್ತಿದ್ರೆ ಕಲ್ಲಿಗೆ ಸಿಕ್ಕಂತಂದ್ರೆ ಆಟೋಮೆಟಿಕ್ ಎದ್ದಳುತ್ತೆ. ಸೆನ್ಸಿಬಲ್ ಇದೆ, ಸೆನ್ಸಿಬಲ್ ಇದೆ. ಹೈಡ್ರಾಲಿಕ್ ಮಾತ್ರ. ಇದು ಪಿಟಿಒ ಸ್ಪೀಡ್ ಬಂದ್ಬಿಟ್ಟು 540 ಮೈಲೇಜ್ 7-8 ಬರುತ್ತೆ ನಿಮ್ಗೆ. 7-8 ಬರುತ್ತೆ. ಸರ್ವಿಸ್ ಆಗ್ತಾ ಆಗ್ತಾ ನಿಮ್ಗೆ ಮೈಲೇಜ್ ಇನ್ನೂ ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಈ ಫಸ್ಟ್ ಮಾತ್ರ 7-8 ಬರುತ್ತೆ. ಹಾಗೆ ನೋಡಿದ್ರಲ್ಲ ಫ್ರೆಂಡ್ಸ್, ಮೈಲೇಜ್ ಎಲ್ಲ ಕೂಡ ಇದೆ. ಈ ಟ್ರ್ಯಾಕ್ಟರ್ ಬಗ್ಗೆ ಸೋಲಿಸ್ 4215, ಇದ್ರಾಗ ಫೋರ್ ವೀಲ್ ಡ್ರೈವ್ ಐತೆ, 2 ವೀಲ್ ಡ್ರೈವ್ ಕೂಡ ಐತೆ. ಇದ್ರಾಗ ಮಾತ್ರ ಆಪ್ಷನ್ ಐತೆ, ಕ್ಲಚ್ ಮಾತ್ರ ಡೋಲ್ ಕ್ಲಚ್ ಬರ್ತಿತ್ತು, ಪಂಪ್ ಕೂಡ ಸಿಂಗಲ್ ಪಂಪ್ ಬರ್ತದೆ. ಏನಂದ್ರೆ ಇದು ಪವರ್ ಸ್ಟೀರಿಂಗ್ ಪಂಪ್, ಹಾಗೆ ಆಮೇಲೆ ಇಂಜನ್ ಆಯಿಲ್ ಮಾತ್ರ ಹೈಲೈಟ್ ಮಾಡ್ಬೋದು, ಯಾಕಂದ್ರೆ ಇದು
500 ತಾಸು ಆದ್ಮೇಲೆ ಚೇಂಜ್ ಮಾಡೋಂತ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ನಾವು ಜಲ್ದಿ ಚೇಂಜ್ ಮಾಡ್ಬೇಕಂದ್ರೆ ಅದಕ್ಕೆ ಇಡ್ಬೇಕಾಗತ್ತೆ ಬಂಡವಾಳ. ಅದಕ್ಕೋಸ್ಕರ 500 ಗಂಟೆ ಆದ್ಮೇಲೆ ನಾವು ಚೇಂಜ್ ಮಾಡ್ಕೋಬೇಕಂತ ಅಷ್ಟು ಬೆನಿಫಿಟ್ ಕೊಡ್ತಾನೆ ಈ ಗಾಡಿಗೆ. ಗೇರ್ ಬಾಕ್ಸ್ ಆಗಲಿ ಕೂಡ ನಮಗೆ ಅವರ್ಸ್ ಜಾಸ್ತಿನೇ ಕೊಟ್ಟಿದ್ದಾರೆ, ಜಾಸ್ತಿ ಅವರ್ಸ್ ಕೊಟ್ಟಿದ್ದಾರೆ. ನೋಡಿದ್ರ ಫ್ರೆಂಡ್ಸ್ ಓವರ್ಲ ಇದೇ ವಿಡಿಯೋ ಸೋಲಿಸ್ ಬಗ್ಗೆ ಟ್ರ್ಯಾಕ್ಟರ್ ಮಾತ್ರ. ನಾವು ಮಾತ್ರ ಈಗ ದಾವಣಗೆರೆಯಲ್ಲಿ ಓಂಕಾರ್ ಮೋಟರ್ಸ್ ದಾವಣಗೆರೆ ಹತ್ರ ಆದ್ರೆ ಇದ್ದೀವಿ. ದಾವಣಗೆರೆ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ದಾವಣಗೆರೆಯಲ್ಲೇ ಇದು ಸಿಟಿಯಲ್ಲೇ ಹರಿಹರ ರೂಟ್ ನಲ್ಲಿ ಓಂಕಾರ್ ಮೋಟರ್ ಶೋರೂಮ್ ಹತ್ರ ಆದ್ರೆ ಇದೀವಿ. ಸೈ ಇಂಟರ್ನ್ಯಾಷನಲ್ ಎಲ್ಲಿ ಪಿ ಪಿ ರೋಡ್ ಸೈ ಇಂಟರ್ನ್ಯಾಷನಲ್ ಹತ್ರ ಬನ್ನಿ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಾವು ಕೊಡ್ತೀವಂತೆ. ಗಾಡಿ ಬಗ್ಗೆ ಹೇಳಿದ್ ಕೇಳಿದ್ರಲ್ರಿ, ಇವ್ರ ಮಾಹಿತಿ ಪೂರ್ತಿ ಇನ್ನೂ ಬೇಕಾದ್ರೂ ಕೂಡ ನೀವು ಶೋರೂಮ್ ಹತ್ರ ಬಂದ್ರೆ ಇವ್ರು ಮಾತ್ರ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ ಇವ್ರ ಮಾತನಾಗಿ ನಾವು ತಿಳ್ಕೊಂಡಿವಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.